ಇವತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಎಂ ಸಿ ಕ್ಯೂ ಕ್ವಶನ್ಸ್ ನೋಡೋಣ. ಏನಪ್ಪ ಪವರ್ ಸ್ಟಾರ್ ಫೋಟೋ ಹಾಕಿದ್ದೀರಾ ಅಂತನಾ? ಸೊ ನನಗೂ ಪವರ್ ಸ್ಟಾರ್ಗೂ ಅದು ಹೇಳೋಕ್ಕಾಗಲ್ಲ. ಸೊ ಅದು ನನ್ನ ಫೇಸ್ಬುಕ್ ಇದರಲ್ಲಿ ಎಲ್ಲ ಎಕ್ಸ್ಪ್ರೆಸ್ ಮಾಡಿದ್ದೀನಿ ಅವ್ರು ಸತ್ತಂಥ ಟೈಮಲ್ಲಿ. ಸೊ ನನಗೆ ಬಹಳ ಇಷ್ಟ ಅವರು. ಈ ಫಿಲಮ್ ಥರ ನೀವು ಆಗಬೇಕು ಅಂತ, ಒಳ್ಳೆ ಆಫೀಸರ್ ಆಗಲಿ ಅಂತ, ಒಂದು ನಿಮಗೊಂದು ಮೋಟಿವೇಶನ್ ಆಗಲಿ ಅಂತ ಹಾಕಿದ್ದೀನಿ. ಸೊ ಇರಲಿ, ಅದು ನೀವೆಲ್ಲ ಫೇಸ್ ಟು ಫೇಸ್ ಸಿಕ್ಕಿದಾಗ ಮಾತಾಡೋಣ ಏನು ಎತ್ತ ಅಂತ. ಸೊ ಫಸ್ಟ್ ಕ್ವೆಶನ್, ಮಾಲ್ವಾ ಪ್ರಸ್ಥಭೂಮಿ ಈ ಕೆಳಗಿನ ಯಾವ ರಾಜ್ಯದ ಭಾಗವಾಗಿಲ್ಲ? ನಿಮ್ಮ ಆನ್ಸರ್ಸ್ ನ ಪಟಪಟ ಅಂತ ಕಮೆಂಟ್ ಮಾಡಿ. ಮಾಲ್ವಾ ಪ್ರಸ್ಥಭೂಮಿ, ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನೈಸ್. ಯಾವ ರಾಜ್ಯದ ಭಾಗವಾಗಿಲ್ಲ ಅಂತಂದ್ರೆ ಆಪ್ಷನ್ ಸಿ, ಮಹಾರಾಷ್ಟ್ರದ ಭಾಗವಾಗಿಲ್ಲ. ಈ ಮಾಲ್ವಾ ಪ್ಲಾಟ್ಯೂ ಅಥವಾ ಮಾಲ್ವಾ ಪ್ರಸ್ಥಭೂಮಿ ಅನ್ನೋದು ಮೇಜರ್ ಆಗಿ ರಾಜಸ್ಥಾನ, ಗುಜರಾತ್ ಮತ್ತೆ ಮಧ್ಯಪ್ರದೇಶದಲ್ಲಿ ಜಾಸ್ತಿ ಬರುತ್ತೆ. ಮಹಾರಾಷ್ಟ್ರದಲ್ಲಿ ಮಾಲ್ವಾ ಪ್ರಸ್ಥಭೂಮಿ ಬರಲ್ಲ, ಆಯ್ತಾ? ಸೊ ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಚಿಟ್ಟೆ ಧಾಮವಲ್ಲ? ಯಾವುದು ಚಿಟ್ಟೆ ಪಾರ್ಕ್ ಅಲ್ಲ? ಬಹಳ ಸಿಂಪಲ್ ಕ್ವಶನ್, ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ, ಶೋಲಾ ಪಾರ್ಕ್. ಇದು ಚಿಟ್ಟೆ ಪಾರ್ಕ್ ಅಲ್ಲ, ಆಯ್ತಾ? ಸೊ ಶೋಲಾ ಪಾರ್ಕ್ ಎಲ್ಲಿ ಬರುತ್ತಪ್ಪ ಅಂತಂದ್ರೆ, ಇನ್ ಕೇಸ್ ಕೇಳಿದ್ರು ಕೇಳ್ಬೋದು, ಕೇರಳದಲ್ಲಿ ಬರುತ್ತೆ ಶೋಲಾ ಪಾರ್ಕ್ ಅಂದ್ಬಿಟ್ಟು. ಇನ್ನ ಬನ್ನೇರ್ಘಟ್ಟದಲ್ಲಿ ಓವೇಲ್ಕರ್ ವಾಡಿ, ಬನ್ನೇರ್ಘಟ್ಟ ಬೆಂಗಳೂರಲ್ಲಿ ಬರುವಂತದ್ದು, ಸೊ ನೆನ್ಪಿಟ್ಕೊಳ್ಳಿ. ಸೊ ಚಿಟ್ಟೆ ಪಾರ್ಕ್, ಸೊ ಅಲ್ಲಿ ತೋರಿಸ್ತಾ ಇರ್ತಾರೆ ನಿಮ್ಗೆ, ಬಟ್ ನೀವು ಏನ್ ನೋಡ್ತಿರ್ತೀರೋ ಗೊತ್ತಿಲ್ಲ. ಅಲ್ಲಿ ನೋಡಿ, ಚಿಟ್ಟೆಗಳು ಅಲ್ಲ ಆಡ್ತಾ ಇದೆ, ಇಲ್ಲ ಆಡ್ತಾ ಇದೆ ಅಂತ ಹೇಳ್ತಿರ್ತಾರೆ. ಸೊ ನಾನು ಹೋದಾಗ ಒಂದ್ ಎರಡ್ ಮೂರು ಕಾಣಿಸ್ತಾ ಇದ್ದು, ನೋಡಿ ನೆಕ್ಸ್ಟ್ ಟೈಮ್ ಹೋದಾಗ ಸೀಸನ್ ಇದ್ದಾಗ ಫುಲ್ ಕಾಣಿಸ್ಬಹುದು. ಸೊ ನಮ್ ಬೆಂಗಳೂರಲ್ಲಿ ಬರೋಂಥದ್ದು. ಇನ್ನ ಓವೇಲ್ಕರ್ ವಾಡಿ ಬರೋದು ಮಹಾರಾಷ್ಟ್ರದಲ್ಲಿ, ಇನ್ನ ಶಿಮ್ಲಾ ಹಿಮಾಚಲ್ ಪ್ರದೇಶದಲ್ಲಿ. ಸೊ ವೆರಿ ಇಂಪಾರ್ಟೆಂಟ್, ಈ ಶೋಲಾ ಪಾರ್ಕು ಇಲ್ಲಿ ಚಿಟ್ಟೆ ಪಾರ್ಕ್ ಇಲ್ಲ, ಈ ಶೋಲಾ ಪಾರ್ಕ್ ಬರೋದು ಕೇರಳದಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ನಾವು ಭೂಮಿಯ ಆಳಕ್ಕೆ ಹೋದಾಗ ಒತ್ತಡವು ಏನಾಗುತ್ತದೆ? ಏನಾಗುತ್ತೆ ನಾವು ಭೂಮಿಯ ಆಳಕ್ಕೆ ಹೋದ್ರೆ? ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಆಪ್ಷನ್ ಎ, ಹೆಚ್ಚುತ್ತದೆ. ಭೂಮಿ ಆಳಕ್ಕೆ ಹೋದಂಗೆ ಏನಾಗುತ್ತೆ, ಕೆಳಗಡೆಗೆ ಹೋಗ್ತಾ ಇದ್ದೀರಾ ಅಂದ್ರೆ ಪ್ರೆಷರ್, ಒತ್ತಡ ಹೆಚ್ಚುತ್ತೆ. ಸಾಮಾನ್ಯವಾಗಿ ಟೆಂಪರೇಚರ್ ಜಾಸ್ತಿ ಇದ್ರೆ ಪ್ರೆಷರ್ ಕಮ್ಮಿ ಆಗುತ್ತೆ. ನೀವು ಕೆಳಗಡೆಗೆ ಹೋಗ್ತಾ ಹೋಗ್ತಾ ಟೆಂಪರೇಚರ್ ಜಾಸ್ತಿ ಇದ್ರು ಕೂಡ, ಸೊ ಕೆಳಗಡೆ ಸಿಕ್ಕಾಪಟ್ಟೆ ರಾಕ್ಸು, ಕಂಜೆಸ್ಟೆಡ್ ಅರ್ತ್ ಎಲ್ಲ ಇರೋದ್ರಿಂದ, ಒಳಗಡೆ ತುಂಬಾ ಶಿಲೆಗಳೆಲ್ಲ ಇರೋದ್ರಿಂದ ಏನಾಗುತ್ತೆ, ಕಾಂಪ್ಯಾಕ್ಟ್ ಇರುತ್ತೆ, ಅದರಿಂದ ಸಿಕ್ಕಾಪಟ್ಟೆ ಪ್ರೆಷರ್ ಜಾಸ್ತಿ. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ನೀವು ಹೆಚ್ಚುತ್ತದೆ ಅಂತ ಹಾಕ್ಬೇಕಾಗತ್ತೆ. ನೀವು ಟೆಂಪರೇಚರ್ ಮತ್ತೆ ಪ್ರೆಷರ್ ರಿಲೇಷನ್ ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬಿಡಿ ಇಲ್ಲಿ, ಆಯ್ತಾ? ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಉತ್ತರ ಕರ್ನಾಟಕವು ಬಹುಭಾಗವು ಯಾವ ಮಣ್ಣಿನಿಂದ ಕೂಡಿದೆ? ಉತ್ತರ ಕರ್ನಾಟಕ, ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ನಮ್ಮ ಕರ್ನಾಟಕ ಜಿಯೋಗ್ರಫಿಲ್ ಎಲ್ಲ ಕೇಳಿರ್ತೀರ. ಸೊ ಆಪ್ಷನ್ ಬಿ, ಕಪ್ಪು ಮಣ್ಣು. ಸೊ ಇದೆಲ್ಲ ನಮ್ಮ ಕರ್ನಾಟಕ ಜಿಯೋಗ್ರಫಿ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ವಿ, ಇಲ್ಲೇನ್ ಪದೇ ಪದೇ ಎಕ್ಸ್ಪ್ಲೈನ್ ಮಾಡೋದ್ ಬೇಡ. ಸೊ ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಜಾಸ್ತಿ ಇದೆ, ಗೊತ್ತಿದೆ ನಿಮಗದು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಕಿತ್ತೂರು ಕರ್ನಾಟಕದ ಭಾಗವಲ್ಲ? ದಯಮಾಡಿ ನೋಡ್ತಾ ಇರೋಂತರು ಶೇರ್ ಮಾಡಿ ಸಪೋರ್ಟ್ ಮಾಡಿ. ನಮಗೆ ದೊಡ್ಡ ಹೀರೋ ಹೀರೋಯಿನ್ಸ್ ಯಾರು ಇಲ್ಲ ಸಪೋರ್ಟ್ ಮಾಡಕ್ಕೆ. ಸೊ ನೀವೇ ನಮ್ಮ ಅಂಬಾಸಿಡರ್ಸ್, ನಮ್ಗೆ ಹೀರೋ ಹೀರೋಯಿನ್ಸ್ ಎಲ್ಲ ನೀವೇನೆ. ದಯಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಯಾವುದು ಕಿತ್ತೂರು ಕರ್ನಾಟಕದ ಭಾಗವಲ್ಲ? ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರ. ಆಪ್ಷನ್ ಡಿ, ಗುಲ್ಬರ್ಗ. ಇದು ಕಿತ್ತೂರು ಕರ್ನಾಟಕದ ಭಾಗವಲ್ಲ, ಇದು ಹೈದರಾಬಾದ್ ಕರ್ನಾಟಕಕ್ಕೆ ಬರುತ್ತೆ. ಸೊ ಮೊನ್ನೆ ರೀಸೆಂಟ್ ಆಗಿ ಸಿ ಎಂ ಅವರು ಕಿತ್ತೂರು ಕರ್ನಾಟಕ ಅಂತ ಮಾಡಿದ್ರು, ಮುಂಚೆ ಮುಂಬೈ ಕರ್ನಾಟಕ ಅಂತ ಇತ್ತು, ಅದನ್ನ ಕಿತ್ತೂರು ಕರ್ನಾಟಕ ಅಂತ ಮಾಡಿದ್ರು. ಸೊ ಅಲ್ಲಿ ಕಿತ್ತೂರು ಕರ್ನಾಟಕಕ್ಕೆ ಬರೋ ಅಂತ ಜಿಲ್ಲೆಗಳು ಯಾವ್ದಪ್ಪ ಅಂದ್ರೆ, ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ಕೊಂಡು ಹೋಗ್ತೀನಿ, ಉತ್ತರ ಕನ್ನಡ, ಬೆಳಗಾವಿ, ಧಾರವಾಡ, ವಿಜಯಪುರ, ಬಾಗಲಕೋಟೆ, ಗದಗ್ ಮತ್ತೆ ಹಾವೇರಿ. ಇಷ್ಟು ಟೋಟಲ್ ಏಳು ಜಿಲ್ಲೆಗಳು ಕಿತ್ತೂರು ಕರ್ನಾಟಕಕ್ಕೆ ಸೇರೋ ಅಂಥದ್ದು, ವೆರಿ ಇಂಪಾರ್ಟೆಂಟ್. ನಾವಿಲ್ಲಿ ಹಾವೇರಿ ಸೇರುತ್ತೆ, ಗದಗ್ ಸೇರುತ್ತೆ, ಬೆಳಗಾವಿ ಸೇರುತ್ತೆ, ಗುಲ್ಬರ್ಗ
ಸೇರಲ್ಲ ಆಯ್ತಾ. ಸೊ ವೆರಿ ಇಂಪಾರ್ಟೆಂಟ್, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಬಂದ್ರು ಬರ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಗುಗಮಾಲ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಎಲ್ಲಿದೆ ಗುಗಮಾಲ್ ರಾಷ್ಟ್ರೀಯ ಉದ್ಯಾನವನ? ವೆರಿ ಗುಡ್, ಬಹಳ ಸಿಂಪಲ್ ಕ್ವಶನ್. ಆಪ್ಷನ್ ಎ ಮಹಾರಾಷ್ಟ್ರದಲ್ಲಿ ಬರುವಂತದ್ದು, ಟೈಗರ್ ರಿಸರ್ವ್ ಅದು. ಸೊ ಹುಲಿಗಳನ್ನ ಸಾಕ್ತಾರೆ, ಗುಗಮಾಲ್ ರಾಷ್ಟ್ರೀಯ ಉದ್ಯಾನವನ. ಇಲ್ಲೆಲ್ಲ ಟರ್ನ್ ಟ್ವಿಸ್ಟ್ ಮಾಡಿ ಏನು ಕೇಳಲ್ಲ, ನಿಮಗೆ ಗುಗಮಾಲ್ ಅಂತ ಕೇಳಿದ ತಕ್ಷಣ ಗೊತ್ತಿದ್ರೆ ಆಗ್ತೀರಾ, ಇಲ್ಲಾಂದ್ರೆ ಬಿಟ್ಬಿಟ್ಟು ಬಂದ್ಬಿಡ್ತೀರಾ. ಸೊ ಅದಕ್ಕೆ ಏನೇನು ಸಿಗ್ತದೋ ಎಲ್ಲಾನು ಓದಿ, ಪೇಪರ್ ನೆಕ್ಸ್ಟ್ ಲೆವೆಲ್ಗೆ ಬರ್ತಾ ಇದೆ. ಸೊ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ. ನೆಕ್ಸ್ಟ್, ಕಲಘಟಗಿ ಯಾವುದಕ್ಕೆ ಪ್ರಸಿದ್ಧಿ? ಕಲಘಟಗಿ, ಸೊ 100% ಆಪ್ಷನ್ ಸಿ, ತೊಟ್ಟಿಲಿಗೆ ಬಹಳ ಫೇಮಸ್. ಸೊ ಮರದಲ್ಲಿ ಕಲರ್ಫುಲ್ ತೊಟ್ಲು ಮಾಡ್ತಾರೆ, ನೀವು ಕಲಘಟಗಿ ಅಂತ ಕೊಡ್ತಿದ್ದಂಗೆನೆ ಸೊ ನಿಮ್ಗೆ ಆ ತೊಟ್ಟಿಲಿನ ಚಿತ್ರ ಬರುತ್ತೆ, ಬಹಳ ಬ್ಯೂಟಿಫುಲ್ ಪೇಂಟಿಂಗ್ ಎಲ್ಲ ಮಾಡಿರ್ತಾರೆ. ಸೊ ಕಲಘಟಗಿ ಬಹಳ ತೊಟ್ಟಿಲಿಗೆ ಫೇಮಸ್. ಎಲ್ಲಿ ಬರುತ್ತಪ್ಪ ಅಂದ್ರೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರದ ರಾಷ್ಟ್ರೀಯ ಉದ್ಯಾನವನ ಯಾವುದು? ಯಾವುದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರದ? ಸೊ 100% ಇದು ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕ್. ವೆರಿ ಇಂಪಾರ್ಟೆಂಟ್. ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಅಂಡಮಾನ್ ನಿಕೋಬಾರ್ ಅಲ್ಲಿ ಬರುತ್ತೆ ಇದು. ಸೊ ಇದಕ್ಕೆ ಯುನೆಸ್ಕೋ ಹೆರಿಟೇಜ್ ಸ್ಥಾನಮಾನ ಇನ್ನೂ ಸಿಕ್ಕಿಲ್ಲ. ನಮ್ಮ ನಂದಾದೇವಿ ನ್ಯಾಷನಲ್ ಪಾರ್ಕಿಗೆ ಸಿಕ್ಕಿದೆ. ಎಲ್ಲಿ ಬರುತ್ತೆ? ಉತ್ತರಾಖಂಡ್ ಅಲ್ಲಿ ಬರುತ್ತೆ. ಮಾನಸ ನ್ಯಾಷನಲ್ ಪಾರ್ಕಿಗೂ ಕೊಟ್ಟಿದ್ದಾರೆ, ಇದು ಅಸ್ಸಾಂ ಅಲ್ಲಿ ಬರುತ್ತೆ. ಕಾಜಿರಂಗ ನ್ಯಾಷನಲ್ ಪಾರ್ಕಿಗೂ ಕೊಟ್ಟಿದ್ದಾರೆ, ಇದು ಕೂಡ ಅಸ್ಸಾಂ ಅಲ್ಲಿ ಬರುತ್ತೆ. ಸೊ ಈ ಮೂರಕ್ಕೂ ಕೂಡ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕೊಟ್ಟಿದ್ದಾರೆ. ಈ ಕಾಜಿರಂಗ ಬಗ್ಗೆ ಯಾವಾಗ್ಲೂ ಕೇಳ್ತಾ ಇರ್ತಾನೆ. ಸೊ ಕಾಜಿರಂಗ ನೆನ್ಪಿಟ್ಕೊಳ್ಳಿ, ಒನ್ ಹಾರ್ನ್ ರೈನೋಸರಸ್ ಅಂದ್ರೆ ಒಂಟಿ ಕೊಂಬಿನ ರೈನೋಸರಸ್ ಭಾರತದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ನೀವು ಕಾಜಿರಂಗ ಅಂತ ಹಾಕ್ಬೇಕಾಗತ್ತೆ. ಸೊ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮಾನಸ ಮತ್ತೆ ಕಾಜಿರಂಗ ಎರಡೂ ಬರೋದು ಅಸ್ಸಾಂ, ಇವೆರಡಕ್ಕೂ ಯುನೆಸ್ಕೋ ಸ್ಥಾನಮಾನ ಸಿಕ್ಕಿದೆ. ನಾವಿಲ್ಲಿ ಯಾವ್ದಕ್ ಸಿಕ್ಕಿಲ್ಲ ಅಂತ ಕೇಳಿದ್ದು, ನೀವು ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕ್ ಅಂತ ಹಾಕ್ಬೇಕಾಗತ್ತೆ. ನೆಕ್ಸ್ಟ್, ಸತ್ತಲ್ ಕಣಿವೆ ಯಾವ ರಾಜ್ಯದಲ್ಲಿದೆ? ಸತ್ತಲ್ ಕಣಿವೆ, ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ನೈಸ್. ಆಪ್ಷನ್ ಬಿ ಉತ್ತರಾಖಂಡ. ಸತ್ತಲ್ ಕಣಿವೆ ಯಾವ ಸ್ಟೇಟ್ ಅಲ್ಲಿ ಬರುತ್ತೆ? ನಮ್ಮ ಉತ್ತರಾಖಂಡ್ ಅಲ್ಲಿ ಈ ಸತ್ತಲ್ ಲೇಕ್, ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಬ್ಯೂಟಿಫುಲ್ ಆಗಿದೆ, ಅದು ಉತ್ತರಾಖಂಡ್ ಅಲ್ಲಿ ಬರೋ ಅಂತ ಒಂದು ಇಂಪಾರ್ಟೆಂಟ್ ಲೇಕ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ, ಯಾವುದು ಸರಿಯಾಗಿ ಮ್ಯಾಚ್ ಆಗಲ್ಲ ಅಂತ ಅಂದ್ಬಿಟ್ಟು, ಈ PDF ಎಲ್ಲ ಬೇಕು, ಇದ್ರ ಕ್ವಿಜ್ ಅಲ್ಲಿ ಅಟೆಂಡ್ ಮಾಡ್ಬೇಕು ಅಂದ್ರೆ ನಮ್ಮ ಆಪ್ ಇನ್ಸ್ಟಾಲ್ ಮಾಡ್ಕೋಬೇಕು. ಇದೇ ಕ್ವಶನ್ಸ್ ಕ್ವಿಜ್ ಅಲ್ಲಿ ಅಟೆಂಡ್ ಮಾಡ್ಬೇಕು ಅಂದ್ರೆ ನಮ್ಮ ಆಪ್ ಅಲ್ಲಿ ಇದೆ. ಸೊ ನೀಟಾಗಿ ಅಟೆಂಡ್ ಮಾಡಿ. ಹಂಗೆ December 12 ಸೂಪರ್ ಆಗಿ ಒಂದು ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಲಿಮಿಟೆಡ್ ಸೀಟ್ಸ್, ಬಂದು ಅಡ್ಮಿಷನ್ ಆಗ್ಬೋದು, ಅದೆಲ್ಲ ಹೇಳ್ತೀನಿ. ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರ. ಆಪ್ಷನ್ ಡಿ ದೇವ್ಕಾ ಬೀಚ್, ಇದು ತಪ್ಪಾಗಿ ಹೊಂದಿಕೆ ಆಗಿದೆ. ಅಂದ್ರೆ ಸುಖಾನ ಸರೋವರ ಚಂಡೀಗಢ ಕರೆಕ್ಟ್ ಆಗಿದೆ, ವಂಡೂರು ಬೀಚ್ ಅಂಡಮಾನ್ ಮತ್ತೆ ನಿಕೋಬಾರ್ ಕರೆಕ್ಟ್ ಆಗಿದೆ, ಬಂಗಾರಂ ಬೀಚ್ ಲಕ್ಷದ್ವೀಪ ಕರೆಕ್ಟ್ ಆಗಿದೆ, ದೇವ್ಕಾ ಬೀಚ್ ಬರೋದು ಗೋವಾ ಅಲ್ಲ, ಇದು ಬರೋದು ಡಿಯು ಡಾಮನ್ ಹತ್ರ. ಸೊ ಡಿಯು ಡಾಮನ್ ಹತ್ರ ದೇವ್ಕಾ ಬೀಚ್ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಸೊ ನೀವು ಇದನ್ನ ಚೂಸ್ ಮಾಡ್ಬೇಕಾಗತ್ತೆ, ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂತ. ನೆಕ್ಸ್ಟ್, ಕೊಲ್ಲೂರ್ ಘಾಟ್ ಎಲ್ಲಿಂದ ಎಲ್ಲಿಗೆ ಸಂಪರ್ಕಿಸುತ್ತದೆ? ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡುತ್ತೆ ಕೊಲ್ಲೂರ್ ಘಾಟ್? 100% ನೀವು ಶಿವಮೊಗ್ಗ ಟು ಸಾಗರ ಹೋಗ್ಬೇಕಾದ್ರೆ ಕೊಲ್ಲೂರ್ ಘಾಟ್ ಸಿಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಯಾವ್ದು ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಸೊ ಅದನ್ನ ಹಂಗೆ ತಿಳ್ಕೊಳ್ಳಿ, ಶಿವಮೊಗ್ಗ ಟು ಸಾಗರ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಕೆಳಗಿನ ಯಾವ ಗಿರಿಧಾಮಗಳು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿವೆ? ದಯಮಾಡಿ ಶೇರ್ ಮಾಡಿ, ನೋಡ್ತಾ ಇರೋಂತರು ಕೆಳಗಡೆನೆ ಶೇರ್ ಅಂತ ಆಪ್ಷನ್ ಇದೆ. ಸೊ ಅದೇ ನೀವು ನಮಗ್ ಮಾಡೋ ಸಪೋರ್ಟ್. ಯಾವ ಹಿಲ್ ಸ್ಟೇಷನ್ ಪಶ್ಚಿಮ ಬಂಗಾಳದಲ್ಲಿರೋದು? ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಆಪ್ಷನ್ ಡಾರ್ಜಿಲಿಂಗ್ ಇದೆ, ಮಿರಿಕ್ ಇದೆ, ಕಾಲಿಪಾಂಗ್ ಇದೆ. ಸೊ 1, 2, 3 ಅಂದ್ರೆ ಆಪ್ಷನ್ ಬಿ. ಈ ಮೂರು ಕೂಡ ವೆಸ್ಟ್ ಬೆಂಗಾಲ್ ಅಲ್ಲಿ ಬರುತ್ತೆ. ಈ ರಾಣಿ ಖೇತ್ ಮಾತ್ರ ಉತ್ತರಾಖಂಡ್ ಅಲ್ಲಿ ಬರುತ್ತೆ.
ಸೊ ಅರ್ಥ ಮಾಡ್ಕೊಳ್ಳಿ, ಸಾಕಷ್ಟು ಬಾರಿ ರಿಪೀಟ್ ಆಗಿದೆ ಈ ತರ ಹೇಳಿಕೆಗಳನ್ನೆಲ್ಲ. ಕೆ ಎಸ್ ಮತ್ತೆ ಇತ್ತೀಚಿನ ಪಿ ಎಸ್ ಐ ಅಲ್ಲೆಲ್ಲ ಸಾಕಷ್ಟು ಬರ್ತಾ ಇದೆ, ಕೇಳಿದ್ರು ಕೇಳ್ಬೋದು. ರಾಣಿಕ್ ಇದ್ ಬರೋದು ಉತ್ತರಾಖಂಡ್ ಅಲ್ಲಿ. ಇನ್ನ ಮೇಲ್ಗಡೆ ಇರೋ ಡಾರ್ಜಿಲಿಂಗ್, ಮರಿಕ್ ಮತ್ತೆ ಕಾಲಿಪಾಂಗ್ ಇವೆಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ ಬರುತ್ತೆ, ಪಶ್ಚಿಮ ಬಂಗಾಳದಲ್ಲಿ. ಸೊ ನೆಕ್ಸ್ಟ್, ಹಿಮಾಚಲ ಪ್ರದೇಶದ ಕೆಳಗಿನ ಯಾವ ಸ್ಥಳವನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯಲಾಗುತ್ತದೆ? ಯಾವ ಪ್ಲೇಸ್ ಅನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ? ಸೊ ನೈಸ್, ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಖರ್ಜಿಯಾರ್ ಅಂತ ಒಂದು ಪ್ಲೇಸ್ ಬರುತ್ತೆ. ಸೊ ಬಹಳ ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ಸೊ ಇಲ್ಲಿ ನಾವು ಮೊಬೈಲು ಕಂಪ್ಯೂಟರ್ ಅಂತ ನಮ್ಮ ಲೈಫ್ ಅನ್ನ ನಾವೇ ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಇಂಥ ಕಡೆ ಹೋದ್ರೆ ಬಹಳ ಖುಷಿ ಅನ್ಸುತ್ತೆ. ಸ್ವಿಟ್ಜರ್ಲ್ಯಾಂಡ್ಗಂತೂ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಹೋಗಕ್ಕಾಗಲ್ಲ. ಸೊ ಇನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ನಮ್ಮ ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ, ಖರ್ಜಿಯಾರ್ ಅಂತ. ಬಹಳ ಬ್ಯೂಟಿಫುಲ್ ಆಗಿದೆ, ವೆದರ್ ಎಲ್ಲ ಬಹಳ ಚೆನ್ನಾಗಿದೆ. ಸೊ ಸಾಧ್ಯವಾದ್ರೆ ವಿಸಿಟ್ ಮಾಡಿ. ಖರ್ಜಿಯಾರ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಇನ್ನು ಧರ್ಮಶಾಲಾ, ಸೋಲನ್ ಮತ್ತೆ ಕಸೌಲಿ ಇವು ಎಲ್ಲ ಬ್ಯೂಟಿಫುಲ್ ಪ್ಲೇಸಸ್, ಬಟ್ ಎಲ್ಲದಕ್ಕಿಂತ ಖರ್ಜಿಯಾರ್ ಬಹಳ ಬ್ಯೂಟಿಫುಲ್ ಆಗಿದೆ. ಸೊ ಇವೆಲ್ಲ ಕೂಡ ನಾಲ್ಕು ಪ್ಲೇಸ್ ಏನ್ ಕೊಟ್ಟಿದೀವಿ, ಇವೆಲ್ಲ ಹಿಮಾಚಲ ಪ್ರದೇಶದಲ್ಲೇ ಬರೋಂಥದ್ದು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುವು ಜೋವಿಯನ್ ಗ್ರಹಗಳು? ಯಾವುವು ಜೋವಿಯನ್ ಅಂದ್ರೆ, ಜೋವಿಯನ್ ಅಂದ್ರೆ ಏನು? ಜೋವಿಯನ್ ಅಂದ್ರೆ ಗುರುಗ್ರಹ ಅಂತಾನೆ, ಅಥವಾ ಜುಪಿಟರ್ ಅಂದ್ರೆ ಗುರುಗ್ರಹ ಅಂತಾನೆ. ಜೋವಿಯನ್ ಗ್ರಹಗಳು ಅಂದ್ರೆ ಗುರು ಆ ಗ್ರಹದ ಲಕ್ಷಣಗಳನ್ನೇ ಹೊಂದಿರೋಂಥವು. ಸೊ 100% ಗುರುಗ್ರಹ ಒಂದು, ಶನಿ ಗ್ರಹ ಒಂದು. ಸೊ ಜೋವಿಯನ್ ಪ್ಲಾನೆಟ್ಸ್ ಯಾವ್ದ್ಯಾವ್ದಪ್ಪ ಅಂತಂದ್ರೆ, ಗುರು, ಶನಿ, ಯುರೇನಸ್, ನೆಫ್ಚೂನ್, ಈ ನಾಲ್ಕು ಗ್ರಹಗಳು ಜೋವಿಯನ್ ಪ್ಲಾನೆಟ್ಸ್ ಅಂತ ಕರೀತಾರೆ. ಜೋವಿಯನ್ ಗ್ರಹಗಳು ವೆರಿ ವೆರಿ ಇಂಪಾರ್ಟೆಂಟ್, ಅಥವಾ ಗುರು ಗ್ರಹದ ಮಾದರಿ ಗ್ರಹಗಳು ಅಂದ್ರೆ ಗುರುನೇ ಹೋಲಿಕೆ ಮಾಡುತ್ತೆ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ. ಇನ್ನ ಒಳಗಡೆ ಬರ್ತಾವಲ್ಲ ಆ ನಾಲ್ಕು, ಅವನ್ನ ಅರ್ತ್ ಲೈಕ್ ಪ್ಲಾನೆಟ್ಸ್ ಅಂತ ಕರೀತಾರೆ. ಅರ್ತ್ ಲೈಕ್ ಅಂದ್ರೆ ಭೂಮಿಯ ರೀತಿಯ ಗ್ರಹಗಳು ಅಂತ ಅಂದ್ಬಿಟ್ಟು. ಅದೆಲ್ಲ ಫಿಸಿಕಲ್ ಜಿಯೋಗ್ರಫಿ ಡೀಟೇಲ್ ಆಗಿ ಹೇಳಿದ್ದೀನಿ, ನಮ್ಮ ಅಪ್ಲಿಕೇಶನ್ ಅಲ್ಲಿ ಸ್ಟೋರ್ಗೆ ಹೋಗ್ಬಿಟ್ಟು ಜಿಯೋಗ್ರಫಿ ಕ್ಲಾಸ್ ತಗೊಂಡು ನೀವು ನೋಡ್ಬೋದು. ನಾವಿಲ್ಲಿ ಕೇಳಿದ್ದು ಜೋವಿಯನ್ ಗ್ರಹಗಳು ಯಾವುದು ಅಂತ. ಸೊ ಗುರು, ಶನಿ, ಯುರೇನಸ್ ಮತ್ತೆ ನೆಫ್ಚೂನ್. ಇಲ್ಲಿ ಆಪ್ಷನ್ಸ್ ಅಲ್ಲಿ ಗುರು ಮತ್ತೆ ಶನಿ 1 and 3 ಅಂದ್ರೆ ಆಪ್ಷನ್ ಏನ ಚೂಸ್ ಮಾಡ್ಬೇಕಾಗತ್ತೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಚಂದನ್ ಶ್ರೇಣಿಗಳು ಯಾವ ರಾಜ್ಯದಲ್ಲಿವೆ? ಚಂದನ್ ಶ್ರೇಣಿ, ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಕೆಲವರು ಇನ್ನೂ ಸರ್ ಇದೆಲ್ಲ ಕೇಳ್ತಾರ ಅಂತಾನೂ ತಲೆ ಕೆಡ್ಸ್ಕೊಂಡ್ ಕೂತಿದ್ದೀರಾ, ಈ ತರ ಎಲ್ಲ ಕೇಳ್ಬಿಟ್ರೆ ಹೆಂಗೆ ಅಂತಾನೂ ಯೋಚನೆ ಮಾಡ್ತಾ ಇದ್ದೀರಾ. ಏನೋ ಮಾಡೋಕ್ಕಾಗಲ್ಲ, ಹೊಸ ಹೊಸದ್ ಕಲಿಯೋಣ. ಗೊತ್ತಿರೋದ್ನೇದ ಮಕ್ಕಳಿಗೆ ಹಕ್ಕಿಲ್ಲ, ಸಹಾಯಕ ಸೈನ್ಯ ಪದ್ಧತಿ, ಕರ್ನಾಟಕದ ಎತ್ತರವಾದ ಶಿಖರ, ಬೇಸಿಕ್ ಕ್ವಶನ್ಸ್ ಬೇಡ, ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಸ್ವಲ್ಪ ಪೇಪರ್ ಪ್ಯಾಟರ್ನ್ ಬೇರೆ ತರ ಬರ್ತದೆ, ನಾವು ಮುಂದಕ್ಕೆ ಹೋಗೋಣ. ಸೊ ರೈಟ್ ಆನ್ಸರ್ ಆಪ್ಷನ್ ಬಿ, ರಾಜಸ್ಥಾನದಲ್ಲಿ ಚಂದನ್ ಶ್ರೇಣಿಗಳು ಕಂಡು ಬರ್ತದೆ. ಚಂದನ್ ರೇಂಜಸ್ ಅಂದ್ಬಿಟ್ಟು, ಸೊ ಪರ್ವತ ಶ್ರೇಣಿ ರಾಜಸ್ಥಾನದಲ್ಲಿ ಕಂಡು ಬರುವಂತದ್ದು, ಕೇಳಿದ್ರು ಕೇಳ್ಬೋದು. ನೆಕ್ಸ್ಟ್, ನುಗು ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ನುಗು ಅಣೆಕಟ್ಟು, ವೆರಿ ಗುಡ್, ಇದಂತೂ ತಪ್ಪು ಮಾಡಂಗಿಲ್ಲ. ಆಪ್ಷನ್ ಬಿ, ಕರ್ನಾಟಕದಲ್ಲೇ ಬರುವಂತದ್ದು. ಸೊ ಏನಾಗ್ಬಿಟ್ಟಿತ್ತು ಅಂದ್ರೆ, ಈ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಒಂದ್ಸರಿ ಕೇಳಿದ್ದ, ಈ ನುಗು ಡ್ಯಾಮ್ ಎಲ್ಲಿ ಬರುತ್ತೆ? ಅವನ ಆಪ್ಷನ್ ಬೀರ್ವಾಲ್ ಹಳ್ಳಿ ಅಂತ ಕೊಟ್ಟಿದ್ದ. ಸೊ ಇದೇ ರೈಟ್ ಆನ್ಸರ್ ಆಕ್ಚುಲಿ. ಬೀರ್ವಾಲ್ ಹಳ್ಳಿ ಇದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ, ಮೈಸೂರಲ್ಲಿ ಬರುತ್ತೆ. ಸೊ ಇನ್ ಕೇಸ್ ನುಗು ಡ್ಯಾಮ್ ಎಲ್ಲಿ ಬರುತ್ತೆ ಅಂದ್ರೆ ಮೈಸೂರು ಅಂತ ಹಾಕ್ಬೇಕಾಗತ್ತೆ. ಆ ಊರ ಹೆಸರು ಕೇಳ್ಬಿಟ್ಟಿದ್ದ, ಬೀರ್ವಾಲ್ ಹಳ್ಳಿ ಹತ್ರ ಬರುತ್ತೆ. ಬಟ್ ನಾವಿಲ್ಲಿ ಕೇಳಿರೋದು ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ, ನೀವು ಕರ್ನಾಟಕ ಅಂತ ಹಾಕ್ಬೇಕಾಗತ್ತೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಸಾತ್ಪುರ ಶ್ರೇಣಿಯ ಅತಿ ಎತ್ತರವಾದ ಶಿಖರವಾಗಿದೆ? ಯಾವುದು ಸಾತ್ಪುರದಲ್ಲಿ ಅತಿ ಎತ್ತರವಾದ ಶಿಖರ? ನೋಡ್ತಾ ಇದ್ದೀನಿ ಯಾರ್ಯಾರು ಏನೇನು ಕಮೆಂಟ್ ಮಾಡ್ತೀರಾ ಅಂತ, ಎಲ್ಲ ತಪ್ಪು ತಪ್ಪು ಆಗ್ತಿದ್ರೆ ಕೆಲವರೆಲ್ಲ. ಸೊ ಕೆಲವರೆಲ್ಲ ಚೆನ್ನಾಗಿ ಓದಿದ್ದಾರೆ, ಅವ್ರು ರೈಟ್ ಆಗ್ತಿದ್ದಾರೆ. ಇದಕ್ಕೆ ಆಪ್ಷನ್ ಬಿ, ಧೂಪಗಡ್, ಆಪ್ಷನ್ ಬಿ, ಸಾತ್ಪುರ ಶ್ರೇಣಿ ಮಧ್ಯ ಭಾರತದಲ್ಲಿ ಬರ್ತದೆ. ಸೊ ಇಲ್ಲಿ ಭಾರತ ಅಂದ್ರೆ ವಿಂಧ್ಯ ಸಾತ್ಪುರ ರೇಂಜಸ್ ಅಂತ ಮಧ್ಯದಲ್ಲಿ ಬರ್ತವೆ. ಸೊ ನೋಡ್ಕೊಳ್ಳಿ, ಇಂಡಿಯನ್ ಜಿಯೋಗ್ರಫಿ ನಮ್ಮ ಕ್ಲಾಸ್ ತಗೊಂಡು ಅಪ್ಲಿಕೇಶನ್ ಅಲ್ಲಿ ಇದೆ. ಸೊ ಅಲ್ಲಿ ಸಾತ್ಪುರ ಶ್ರೇಣಿಯಲ್ಲಿ ಹೈಯೆಸ್ಟ್ ಪೀಕ್ ಯಾವ್ದಪ್ಪ ಅಂದ್ರೆ ಧೂಪಗಡ್ ಅಂತ, ಸಾಕಷ್ಟು ಸರಿ ಕೇಳಿದರೆ. ಅದೇ ವಿಂಧ್ಯ ನೋಡಿ, ಯಾರಾದ್ರೂ ಕಮೆಂಟ್ ಮಾಡ್ತೀರಾ, ಅವ್ರ ಹೆಸರನ್ನ ಓದೋಣ. ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಅತಿ ದೊಡ್ಡ ಶಿಖರ ಯಾವುದು?
ನಿಮ್ಮ ಆನ್ಸರ್ಸ್ ನೋಡ್ತಾ ಇದ್ದೀನಿ, ಅವ್ರ ಹೆಸರನ್ನ ಓದೋಣ, ಅವಾಗ ಖುಷಿ ಆಗ್ತೀರಾ ನೀವು. ಚಂದ್ರು, ಶ್ರೀಧರ್, ಮಮತಾ ರಂಗನಾಥ್, ಶ್ರೀಧರ್ ಕರ್ಣಿ, ಆನ್ಸರ್ ಮಾಡಬೇಕು. ಎ ಬಿ ಸಿ ಡಿ, ಅದು ಆನ್ಸರ್ ಮಾಡೋದು ಈಸಿ. ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? ನೋಡ್ತಾ ಇದ್ದೀನಿ ನಿಮ್ಮ ಆನ್ಸರ್ಸ್ನ. ಯಾರು ಇನ್ನೂ ಆನ್ಸರ್ ಮಾಡಿಲ್ಲ, ನಾನೇ ಹೇಳ್ಬಿಡ್ತೀನಿ. ಸದ್ಭಾವನ ಶಿಖರ ಅಂತ. ಸದ್ಭಾವನ ಶಿಖರ ಅಥವಾ ಗುಡ್ ವಿಲ್ ಪೀಕ್ ಅಂತಾನು ಕರೀತಾರೆ. ಗುಡ್ ವಿಲ್ ಪೀಕ್ ಸೊ ವಿಂಧ್ಯಾದಲ್ಲಿ. ಏನ್ ಬೇಕಾದ್ರೂ ಕೇಳ್ಬೋದಪ್ಪ ಎಕ್ಸಾಮ್ ಅಲ್ಲಿ. ಸೊ ಪ್ರಿಪ್ರೇಷನ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಮಾಡ್ಕೊಡಿ ಆಯ್ತಾ. ಸೊ ನಾವಿಲ್ಲಿ ಕೇಳಿದ್ದು ಸಾತ್ಪುರದಲ್ಲಿ ದೊಡ್ಡದು ಯಾವುದು ಅಂತ, ಧೂಪ್ಗಡ್ ಅಂತ ಹಾಕ್ಬೇಕಾಗತ್ತೆ. ನೆಕ್ಸ್ಟ್, ಬಾಂಗ್ಲಾದೇಶವು ಯಾವ ಕೆಳಗಿನ ರಾಜ್ಯದೊಂದಿಗೆ ಗಡಿಯನ್ನ ಹಂಚಿಕೊಂಡಿಲ್ಲ? ಯಾವ ರಾಜ್ಯದೊಂದಿಗೆ ಗಡಿ ಹಂಚ್ಕೊಂಡಿಲ್ಲ? ನಮ್ಮ ಹುಡುಗರಿಗೆ ಯಾವಾಗ್ಲೂ ಇದೇ ಕ್ವಶನ್ಸ್ ಕೇಳೋದು ಅವರು. ಈಸ್ಟರ್ನ್ ಸ್ಟೇಟಸ್ ಬಾರ್ಡರ್ ಮೇಲೆ ಗ್ಯಾರಂಟಿ ಒಂದು ಕ್ವಶನ್ ಇದ್ದೇ ಇರುತ್ತೆ, ಎಷ್ಟು ಓದಿದ್ರು ಕನ್ಫ್ಯೂಷನ್. ಸೊ 100% ಇದಕ್ಕೆ ಮಣಿಪುರ. ಸೊ ಮಣಿಪುರ ಸ್ಟೇಟ್ಗೆ ಬಾಂಗ್ಲಾದೇಶ ಅಟ್ಯಾಚ್ ಇಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಯಾವ್ಯಾವ್ದಕ್ಕೆ ಅಂದ್ರೆ ನಾನು ಇಲ್ಲಿ ಬರೀತೀನಿ ನೋಡಿ, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ. ನೋಡಿ ಇಷ್ಟೂ ಸ್ಟೇಟ್ಗಳಿಗೂ ಕೂಡ ಬಾಂಗ್ಲಾ ಬಾರ್ಡರ್ ಮಾಡಿದೆ. ಸೊ ನೆನ್ಪಿಟ್ಕೊಳ್ಳಿ, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ. ಸೊ ಈ ಮೂರಕ್ಕೂ ಬಾರ್ಡರ್ ಮಾಡಿದೆ, ಮಣಿಪುರಕ್ಕೆ ಬಾರ್ಡರ್ ಮಾಡಿಲ್ಲ. ಸೊ ಕೇಳ್ಬೋದು ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ. ಸೊ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್, ನಾಸಿಕ್ ನಗರವು ಈ ಕೆಳಗಿನ ಯಾವ ನದಿಯ ದಡದಲ್ಲಿದೆ? ನಾಸಿಕ್. ಸೊ 100% ಆಪ್ಷನ್ ಎ, ಗೋದಾವರಿ. ಸೊ ನಾಸಿಕ್ ಬರೋದು ಮಹಾರಾಷ್ಟ್ರದ ಒಂದು ಬ್ಯೂಟಿಫುಲ್ ಪ್ಲೇಸ್, ಅದು ಗೋದಾವರಿ ನದಿಯ ದಡದಲ್ಲಿ ಬರುತ್ತೆ. ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್. ನೆಕ್ಸ್ಟ್, ಮಾನಸ ನದಿಯು ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ? ಮಾನಸ ನದಿ. ವೆರಿ ಗುಡ್, ಬಹಳ ಸಿಂಪಲ್ ಕ್ವಶನ್, ಕಮೆಂಟ್ ಮಾಡ್ತಾ ಇದ್ದೀರಾ. ಆಪ್ಷನ್ ಡಿ, ಬ್ರಹ್ಮಪುತ್ರ ನದಿಯ ಉಪನದಿ ಈ ಮಾನಸ ಅನ್ನೋ ನದಿ. ಸೊ ಅಸ್ಸಾಂ ಕಡೆ ಬರ್ತದೆ ಇದು. ಸೊ ಅಸ್ಸಾಂ ರೀಜನ್ ಅಲ್ಲಿ ನೀವು ಇಂಡಿಯನ್ ಮ್ಯಾಪ್ ತಗೊಂಡು ನೋಡ್ಬೇಕಾದ್ರೆ ಸಣ್ಣದ ಕೊಟ್ಟಿರ್ತಾರ ಒಂದು ಬ್ಲೂ ಲೈನ್ಸ್ ನ, ಮಾನಸ ಅಂತಂದ್ಬಿಟ್ಟು, ಅದು ಬ್ರಹ್ಮಪುತ್ರ ನದಿಯ ಒಂದು ಉಪನದಿ. ಸೊ ಸಾಕಷ್ಟು ಬಾರಿ ಕೇಳಿದ್ದಾನೆ ಈ ತರದವನ್ನೆಲ್ಲ. ಸೊ ನಾನು ನಮ್ಮ ಆಪ್ ಅಲ್ಲಿ ನೋಡ್ತಾ ಇದ್ದೀನಿ ಕ್ವಿಸ್ ತಗೊಂಡಿರೋದ್ರಲ್ಲಿ, ಇದೇ 20 ಕ್ವಶನ್ ಹಾಕಿದ್ದೆ ಇವತ್ತು ಕ್ವಿಸ್ ಅಂದ್ಬಿಟ್ಟು. ಸೊ ಒಬ್ರಷ್ಟೇ, ಒಂದು 200-300 ಜನ ಅಟೆಂಡ್ ಮಾಡಿದ್ದಾರೆ ಅನ್ಸುತ್ತೆ ಮಧ್ಯಾಹ್ನ ಹಾಕಿದ್ದು, ಒಬ್ರಷ್ಟೇ 15 ಮೇಲೆ ತೆಗೆದಿದ್ದು ಈ ಕ್ವಶನ್ ಪೇಪರ್ ಅಲ್ಲಿ, ಇನ್ ಮಿಕ್ದವರೆಲ್ಲ ಕಮ್ಮಿ. ಸೊ ಇದೇ ತರ ಟೆಸ್ಟ್ಗಳನ್ನ ನಾವು ದಿನನಿತ್ಯ ಆಡ್ ಮಾಡ್ತಿರ್ತೀವಿ. ಮಿಸ್ ಮಾಡದೆ ದಯಮಾಡಿ ಈಗಲೇ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಸ್ಪರ್ಧಾ ಚಿಗುರು ಅಂತ ಕೊಡಿ. ಸೊ ನಮ್ದು ಸ್ಪರ್ಧಾ ಚಿಗುರು ಓನ್ಲಿ ಬ್ಯಾಂಗ್ಳೂರ್ ಅಲ್ಲಿ ಇರೋದು ಇನ್ಸ್ಟಿಟ್ಯೂಟ್, ಇನ್ನು ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ, ಓನ್ಲಿ ಬ್ಯಾಂಗ್ಳೂರ್. ನೀವಲ್ಲಿ ಪ್ಲೇಸ್ಟೋರ್ ಅಲ್ಲಿ ಸ್ಪರ್ಧಾ ಚಿಗುರು ಅಂತ ಕೊಟ್ಟು ತಕ್ಷಣ ಇನ್ಸ್ಟಾಲ್ ಮಾಡ್ಕೊಳ್ಳಿ. ತುಂಬಾ ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್ನೆಲ್ಲ ಆಡ್ ಮಾಡ್ತಿರ್ತೀವಿ ಆಯ್ತಾ. ಸೊ ನೆಕ್ಸ್ಟ್, ಸೊ ಇದು ನಮ್ಮ ಆಫ್ಲೈನ್ ಕ್ಲಾಸ್ ಡೀಟೇಲ್ಸ್. ಡಿಸೆಂಬರ್ 12 ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ, ಬಂದು ಅಡ್ಮಿಷನ್ ಆಗ್ಬೋದು. ಆಲ್ರೆಡಿ ಕೆಲವರೆಲ್ಲ ಅಡ್ಮಿಷನ್ ಆಗ್ತಾ ಇದ್ದಾರೆ. ಸೊ ಲಿಮಿಟೆಡ್ ಸೀಟ್ಸ್, ಬಿಕಾಸ್ ನಿಮ್ಗೆ ಹೇಳಿದ್ದೀನಿ ರೂಮ್ ಈ ತರ ಇದೆ. ಸೊ ಇಲ್ಲಿ ಕ್ಲಾಸ್ ನಡೆಯುತ್ತೆ, ಇಲ್ಲಿ ಲೈಬ್ರರಿ ತರ ಮಾಡ್ತಾ ಇದೀವಿ. ಸೊ ಇಲ್ಲಿ ಏನ್ ಹಿಡಿಯುತ್ತೆ ಅಷ್ಟು ಮಾತ್ರ ಅಡ್ಮಿಷನ್, ಒಂದೇ ಬ್ಯಾಚ್. ಯಾಕಂದ್ರೆ 2-3 ಬ್ಯಾಚಿಗೆ ಹೇಳಿದ್ನಲ್ಲ ನಿಮ್ಗೆ, ಬೆಳಿಗ್ಗೆ ಪಾಠ ಮಾಡಿ ಮಧ್ಯಾಹ್ನ ಅದೇ ಮಾಡ್ರು, ಸಂಜೆಗೂ ಅದೇ ಮಾಡಿದ್ರು ಅಷ್ಟೇ ಸುಸ್ತಾಗಿ ಹೋಗ್ಬಿಡ್ತೀವಿ. ಸೊ ಒಂದು ಬ್ಯಾಚ್ ಅನ್ನ ನೀಟ್ ಆಗಿ ಕೊಡೋಣ, ಕ್ವಾಲಿಟಿ. ಸೊ ಫೇಸ್ ಟು ಫೇಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫೀಸ್ ಬಂದ್ಬಿಟ್ಟೆಲ್ಲ ಇಲ್ಲಿ ಹಾಕಿದೀವಿ, ಸೆಲ್ಫ್ ಎಕ್ಸ್ಪ್ಲನೇಟರಿ. ಪಿ ಸಿ ಪಿ ಎಸ್ ಐಗೆಲ್ಲ ಫಿಸಿಕಲ್ ನಾವೇ ಕೊಡಿಸ್ತೀವಿ ಅಲ್ಲಿ. ಸೊ ಫೀಸ್ ಸೇಮ್ ಎಲ್ಲದಕ್ಕೂ, 15,000. ಸ್ಟಡಿ ಹಾಲ್ ಪಕ್ಕದಲ್ಲೇ ಇದೆ, ಆರಾಮಾಗಿ ಕೂತ್ಕೊಂಡು ಓದ್ಬೋದು. ಸೊ ಫೋನ್ ನಂಬರ್ ಇದೆ, ಫೋನ್ ಮಾಡಿ ಎನ್ಕ್ವೈರಿ ಮಾಡ್ಕೊಳ್ಳಿ. ಪಿ ಜಿ ಇದೆ, ಅದು ಕೂಡ ಬಾಯ್ಸ್ ಅಂಡ್ ಗರ್ಲ್ಸ್ ಸಪ್ರೇಟ್ ಇದೆ, 5,000 ಆಗುತ್ತೆ ಮಂತ್ಲಿ. ಸೊ ಡಿಸೈಡ್ ಮಾಡಿ. ಯಾರಾದರೂ ಏನಾದರೂ ಕೇಳಬೇಕು ಅಂದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಈಗ ಇಲ್ಲಿ ಝೂಮ್ ಅಲ್ಲಿ ನೋಡ್ತಾ ಇರಂತರು, ಏನಕ್ ಕೇಳ್ಬೇಕಾ ಝೂಮ್ ಅಲ್ಲಿ ನೋಡ್ತಾರ ಇರು? ಇನ್ನು ಡೌಟ್ಸ್ ಇಲ್ವಾ? ಯಾರು ಹ್ಯಾಂಡ್ ರೈಸ್ ಏನ್ ಮಾಡಿಲ್ಲ, ಥಮ್ಸ್ ಅಪ್ ಆಗ್ತಾ ಇದಾರೆ ಒಬ್ರು. ಓಕೆ,
ಸೊ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್, ಸಿಗೋಣ, ಚೆನ್ನಾಗಿ ಓದಿ, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಮಿಸ್ ಮಾಡದೆ ಕಪ್ ಹೊಡ್ಕೊಂಡು ಬರಲೇಬೇಕು. ಸೊ ತುಂಬ ದಿನ ಕಾಯಕ್ಕೆ ಹೋಗ್ಬೇಡಿ, ಈ ಫೀಲ್ಡ್ ಒಂಥರ ಸೂಸೈಡ್ ಫೀಲ್ಡ್ ಇದ್ದಂಗೆ, ಸಾಧ್ಯದಷ್ಟು ಬೇಗ ಇಲ್ಲಿಂದ ಗೆಟನ್ ಆಗಬೇಕು, ಬೇಗ ಗೆಟನ್ ಆಗಿ ಮನೆ ಸೇರ್ಕೊಡಿ. ಮನೆ ಸೇರ್ಕೊಡಿ ಅಂದ್ರೆ ಖುಷಿ ಖುಷಿಯಾಗಿ ಸೇರ್ಕೊಡಿ ಸರ್, ದಿನ ಹೋಗ್ತೀವಿ ಅದರಲ್ಲಿ ಏನು ಸ್ಪೆಷಲ್ ಅಂತ ಹೇಳ್ಬಿಡಿ, ಜಾಬ್ ತಗೊಂಡು ಹೋಗಿ ಸೇರ್ಕೊಡಿ, ಅವಾಗ ಒಂದು ಲೆವೆಲ್ ಬರುತ್ತದೆ. ಆಯ್ತಾ? ಸೊ ನಿಮಗೆ ಅದೊಂದು ಬಿಲ್ಡಪ್ಪು ನಿಮ್ಮ ಊರಲ್ಲಿ ಸಿಗಬೇಕು, ಅವಾಗ ನೀವು ಹುಟ್ಟಿದ್ದಕ್ಕೂ ಸಾರ್ಥಕ. ಇಲ್ಲಾಂದ್ರೆ ನನ್ನ ಮಗ ಮಗಳು ಓದ್ತಾರೆ ಓದ್ತಾರೆ ಅಂತ ಹೇಳಿ ಹೇಳಿ ನಿಮ್ಮ ತಂದೆ ತಾಯಿ ಪಾಪ ಯಾವ ಮದುವೆ ಫಂಕ್ಷನ್ ಊರಲ್ಲಿ ಗೃಹ ಪ್ರವೇಶ ಮಾಡಿದ್ರು ಹೋಗಕ್ಕಾಗಲ್ಲ, ಯಾಕೆಂದ್ರೆ ಕೇಳಿದ್ರೆ ಕೇಳ್ತಾನೆ ಇರ್ತಾರಲ್ವ ಎಲ್ಲ ಊರ್ ಜನಗಳೆಲ್ಲ, ಏನ್ ಮಾಡ್ತಾನೆ ನಿಮ್ಮ ಮಗ ಬೆಂಗಳೂರಲ್ಲಿ ಅಂತ ಏನ್ ಹೇಳ್ತಾರ ಅದಕ್ಕೆ? ಅದಕ್ಕೆಲ್ಲ ಸೊಲ್ಯೂಷನ್ ನೀವೇನೆ. ಸೊ ನೀವೇ ಹುಡ್ಕೊಳ್ಳಿ. ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್, ಸಿಗೋಣ, ಬಾಯ್.